ದಾವಣಗೆರೆ ನಾರ್ತ್ ಇದೆಯಲ್ಲ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಅತ್ಯಂತ ರೋಚಕವಾದಂಥ ವಿಧಾನಸಭಾ ಕ್ಷೇತ್ರ ಬಹಳ ಸ್ಪಷ್ಟವಾಗಿ ಒಂದು ಮಾತು ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಈ ಕ್ಷೇತ್ರದಲ್ಲಿ ಹಣ ಮತ್ತು ಹೆಂಡದ ಆಮಿಷಗಳ ರಾಜಕೀಯ ಯಾವತ್ತಿಗೂ ನಡೆಯಲ್ಲ ಮತ್ತು ನಡೆದೇ ಇಲ್ಲ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಇರೋರೆಲ್ಲ ಬಹುತೇಕ ಶ್ರೀಮಂತರೇ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಈ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೇವೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಿಕ್ಕಪಟ್ಟೆ ರೆಸ್ಪಾನ್ಸ್ ಬಂದಿದೆ ಬಹಳ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಬಂದಿದೆ ಇವತ್ತು ಬೆಳಗ್ಗೆಯಿಂದ ದಾವಣಗೆರೆ ಉತ್ತರ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಳೆದ ಸಲ 2018 ರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಕೇವಲ 4071 ಮತಗಳ ಅಂತರದಿಂದ ರವೀಂದ್ರನಾಥ್ ಅವರ ವಿರುದ್ಧ ಸೋಲನ್ನು ಕಂಡಿದ್ದರು ಈಗ ಬಿಜೆಪಿಯ ರವೀಂದ್ರನಾಥ್ ಅವರಿಗೆ ಒಂದು ಸ್ವಲ್ಪ ಅವರಿಗೆ ಏಜ್ ಆಯ್ತಲ್ಲ ಅಂತ ಅನ್ನೋದೇ ಬಿಜೆಪಿಯ ಇತರ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಟಿಕೆಟ್ ಆಕಾಂಕ್ಷಿಗಳಾಗೋದಕ್ಕೆ ಕಾರಣವಾಗಿ ಬಿಟ್ಟಿದ್ದಾರೆ ಹಾಗಾದ್ರೆ ದಾವಣಗೆರೆ ಉತ್ತರ ಚುನಾವಣಾ ಹಣ ಹಣಿಯಲ್ಲಿ ಯಾವ ರಣಕಲಿ ಗೆದ್ದು ಬರ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇವತ್ತು ನಾವು ನಡೆಸಿದಂಥ ಈ ಕ್ಯಾಂಪೇನ್ನಲ್ಲಿ ಇವತ್ತು ತೆಗೆದುಕೊಂಡಂಥ ಈ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನ್ ಸ್ಟಾಪ್ ಕರೆಗಳು ನಮಗೆ ಬರುವುದಕ್ಕೆ ಇವತ್ತು ಬೆಳಗ್ಗೆಯಿಂದ ಶುರುವಾದವು ಸಾವಿರ 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 ಸಂಖ್ಯೆಯಲ್ಲಿ ಕರೆಗಳು ನಮಗೆ ಬರುವುದಕ್ಕೆ ಶುರುವಾದವು ಇನ್ಫ್ಯಾಕ್ಟ್ ನಾವು ಟೆಲಿಫೋನ್ ಲೈನ್ಗಳನ್ನು ಒಂದು ಸ್ವಲ್ಪ ಆ ಕಡೆ ಇಟ್ಟಿದ್ದೀವಿ ಕಾರಣ ಏನು ಅಂತಂದರೆ ಈಗಲೂ ನಮಗೆ ಕರೆಗಳ ಮಹಾಪುರ ಒಂದು ವೇಳೆ ನಾನು ಯಾವುದಾದ್ರೂ ಒಂದೇ ಒಂದು ಲ್ಯಾಂಡ್ಲೈನ್ನ ರಿಸೀವರ್ನ ತಗೊಂಡು ಅದರ ತಲೆ ಮೇಲೆ ಇಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಕಾಲ್ಗಳು ಬರೋಕ್ಕೆ ಶುರುವಾಗುತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಅಲ್ಪ ಪೈಪೋಟಿ ಇದೆ ಭಾಳ ಇಂಟ್ರೆಸ್ಟಿಂಗ್ ಇದೆ ದಾವಣಗೆರೆ ಉತ್ತರ ಕ್ಷೇತ್ರದ ಮತದಾರರು ಒಟ್ಟು 8555 ಮತಗಳನ್ನು ಚಲಾವಣೆ ಮಾಡಿದ್ರು ಪುರುಷರು 7942 ಮತಗಳನ್ನು ಹಾಕಿದ್ರೆ ಹೆಣ್ಮಕ್ಕಳು 613 ಮತಗಳನ್ನು ಹಾಕಿದ್ರು ಇತರರಿಗೆ ಒಟ್ಟು 724 ಓಟ್ಗಳನ್ನು ದಾವಣಗೆರೆಯ ಉತ್ತರ ಕ್ಷೇತ್ರದ ಜನ ಹಾಕಿದ್ದಾರೆ ಬಿಜೆಪಿಗೆ 1991 ಓಟುಗಳು ಬಿಜೆಪಿಗೆ ಪುರುಷ ಮತದಾರರು 1816 ಮತಗಳು ಮಹಿಳೆಯರು ಸುಮಾರು 175 ಜನ ಓಟ್ ಮಾಡಿದ್ದಾರೆ ಜಾತ್ಯಾತೀತ ಜನತಾದಳಕ್ಕೆ 7742 ಮತಗಳನ್ನು ಹಾಕಿದ್ದಾರೆ ಜೆ ಡಿ ಎಸ್ಗೆ ಪುರುಷ ಮತದಾರರು 710 ಮತ ಹೆಣ್ಮಕ್ಕಳು ಒಂದು 30-32 ಮತಗಳನ್ನು ಹಾಕಿದ್ದಾರೆ ಕಾಂಗ್ರೆಸ್ಸೇ ಲೀಡಿಂಗಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ವಿತ್ ನಿಯರ್ಲಿ 5098 ಓಟ್ಸ್ ಕಾಂಗ್ರೆಸ್ಗೆ ಪುರುಷರು 4742 ಜನ ಓಟ್ ಹಾಕಿದರೆ ಹೆಣ್ಮಕ್ಕಳು ಒಂದು 300-356 ಜನ ಓಟ್ ಹಾಕಿದ್ದಾರೆ ಟೋಟಲ್ ನಂಬರ್ ಆಫ್ ಕಾಲ್ಸ್ ನಮಗೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದು 8555 ಮತಗಳು ನಾವು ಕಳೆದ ಸಲಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಭಾರತೀಯ ಜನತಾ ಪಕ್ಷದ ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ ನಾಟ್ ಈವನ್ 23% ಜಾತ್ಯಾತೀತ ಜನತಾದಳ ಈ ಹಿಂದೆಯಿಂದಲೂ ಕೂಡ ಆಟಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲೇ ಇತ್ತು ಜಸ್ಟ್ ಅಬೌಟ್ 9% ಇತರರು ಒಂದು 8%ನಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸ್ಪರ್ಧೆ ಇದೆ ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಇಷ್ಟೊಂದು ದೊಡ್ಡ ಡಿಫ್ರೆನ್ಸ್ ಪ್ರಾಬಬಲಿ ಅನ್ಎಕ್ಸ್ಪೆಕ್ಟೆಡ್ ಕಾರಣ ಏನು ಅಂತಂದರೆ ಕಾಂಗ್ರೆಸ್ನ ಪರ ಶೇಕಡ 60%ನಷ್ಟು ಒಲವು ದಿಸ್ ಈಸ್ ಹ್ಯೂಜ್ ಫಾರ್ ಕಾಂಗ್ರೆಸ್ ಅಫ್ಕೋರ್ಸ್ ಇದು ಮುಂದಿನ ಹಂತಗಳಲ್ಲಿ ಬದಲಾವಣೆಯಾಗಬಹುದು ಇನ್ನು 2-3 ತಿಂಗಳಿದೆ ಚುನಾವಣೆಗೆ ಬೇರೆ ಬೇರೆ ರೂಪಾಂತರಗಳನ್ನು ಇದು ಪಡೆದುಕೊಳ್ಳಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಿಜೆಪಿಗಿಂತ ನಮಗೆ ಬಂದ ಕಾಲ್ಗಳ ಆಧಾರದಲ್ಲಿ 3107 ಮತಗಳ ಮುನ್ನಡೆಯಲ್ಲಿ ಕಾಂಗ್ರೆಸ್ ಇದೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ನಂತರದ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಕಾರಣ ಏನು ಬಿಜೆಪಿಗೆ ಏನು ಅಭ್ಯರ್ಥಿಗಳಿಲ್ವಾ ಆ ಅಭ್ಯರ್ಥಿ ರವೀಂದ್ರನಾಥ್ ಅವರು ಸತತವಾಗಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ ಭಾಳ ಸೈಲೆಂಟಾಗಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ ಇನ್ನೊಂದು ಕಡೆ ಶಾಮನೂರು ಕುಟುಂಬದ ಕುಡಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕಳೆದ ಸಲ ಸುಮಾರು 4071 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ಕ್ಷಣಕ್ಕೂ ನೇರವಾದಂಥ ಫೈಟ್ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸ್ಟ್ಯಾಟಿಸ್ಟಿಕ್ಸನ್ನು ಗಮನಿಸಿದಾಗ ಮತ್ತು ಡಿಫ್ರೆನ್ಸ್ ಗಮನಿಸಿದಾಗ ಭಾಳ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇದೆ ಎಕ್ಸಾಕ್ಟ್ಲಿ ರವೀಂದ್ರನಾಥ್ ಅವರಿಗೆ ಈ ಸಲ ವಯಸ್ಸಿನ ಕಾರಣದಿಂದ ಮತ್ತು ಬೇರೆ ಬೇರೆ ಕಾರಣದಿಂದ ಟಿಕೆಟ್ ಸಿಗೋದು ಒಂದು ಸ್ವಲ್ಪ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ ಆದರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪ್ರಭಾವ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸದ್ಯದ ಟ್ರೆಂಡ್ ಪ್ರಕಾರ ಅವರೇ ಮುನ್ನಡೆ ಇಟ್ಕೊಂಡಿದ್ದಾರೆ
ಅದು ಬಹಳ ದೊಡ್ಡ ಮುನ್ನಡೆ. ಗಮನಿಸಿ, 23% ನಷ್ಟು ಮಾತ್ರ ಬಿಜೆಪಿಗೆ, ಸುಮಾರು 60% ನಷ್ಟು ನೀವು ಕಾಂಗ್ರೆಸ್ಗೆ ಕಾಣ್ತೀರಿ ಅಂತಂದ್ರೆ ಬಹಳ ದೊಡ್ಡ ಪ್ರಭಾವಳಿ ಮಲ್ಲಿಕಾರ್ಜುನ್ ಅವರದ್ದು ಮತ್ತು ಶಾಮನೂರು ಕುಟುಂಬದವರದ್ದು ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. 23% ಔಟ್ಸೆಟ್ನಲ್ಲಿ, 60% ಕಾಂಗ್ರೆಸ್ಗೆ, JDS 9%, ಇತರರು 8%. ಭಾಳ ರೋಚಕ, ಭಾಳ ಇಂಟ್ರೆಸ್ಟಿಂಗ್ ಇದು. ಏನಾಗತ್ತೆ ಗೊತ್ತಿಲ್ಲ. ಲೆಟ್ ಅಸ್ ವೇಟ್. ಎಲ್ಲವೂ ಕಾಲ ನಿರ್ಣಯ, ಕಾಲ ಉತ್ತರ ಕೊಡುತ್ತೆ. ಥ್ಯಾಂಕ್ ಯು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.